ಎಲ್ಲ ಹಾಸಿ ತಯಾರು ಮಾಡೀನಿ ಹ್ಮ್ ಅಡ್ಡಿ ಇಲ್ಲ ಮನಿ ಚಂದ ಐತೆ ಮ್ಯಾಲ ಏನು ನೋಡಕತ್ತಿಲ್ಲ ಮನಿ ಚಂದ ಕ್ಲೀನ್ ಮಾಡ್ ಸರ್ ಹಂಗ ಹೊಲಸಟ್ ಇಟ್ಟಿಲ್ಲ ಎಷ್ಟು ಚಂದ ಬಿಳಿ ಬಣ್ಣ ಹೊಡಿಸಿ ಮನಿ ಕ್ಲಿಯರ್ ಐತಲ್ಲ ರೂಮ್ ಸಣ್ಣದ ಐತೆ ಅಂದಿದ್ರಲ್ಲ ನೀವು ನಾ ಬಹಳ ಸಣ್ಣದೈತನ ಅಂತ ಮಾಡಿದ್ದೆ ಅಡ್ಡಿ ಇಲ್ಲ ನಮ್ಮ ತಿಜೂರಿ ನಮ್ಮ ಪಲ್ಲಂಗ ಎರಡು ಕುಂತಾವಲ್ಲ ಮತ್ತೆ ಒಂಚೂರ ಜಾಗ ಐತಪ್ಪ ತೀರ ಇನ್ನ ಇಷ್ಟ ಇಲ್ಲ ಅಂದ್ರೆ ಹೆಂಗ್ರಿ ನಾವು ನಮ್ಮ ಮನೆಯಾಗ ಅಲ್ಲೇ ನಿಮ್ಮ ಮನೆಯಾಗ ಇದ್ರಕ್ಕಿಂತ ಇಟ್ಟ ಐತೆ ನಾ ಇನ್ನೂ ರೂಮ್ ಏನು ದೊಡ್ಡದಿತ್ತು ನಮ್ದು ಎಂಬಿತ್ತಲ್ಲೇ ಒಂದಿಟ್ಟು ಹೋಲ್ಬಿಡ್ರಿ ಅದು ಬಾಡಿಗೆ ಮನಿನ ಅಲ್ಲ ರೀ ಇದು ಕೇಟ ಅಂದ್ರಲ್ಲ ಬಾಡಿಗೆ ಮಾತ್ರ ಹಾ ಮನಿ ಚಂದೈತಿ ರೊಕ್ಕ ಚಂದಿಲ್ಲನಾ ಮೂರ್ ಸಾವಿರ ರೂಪಾಯಿ ಲೇಪಾಯ್ ಬಾಡಿಗೆ ಹೊಟ್ಟೆ ಮಾಡೋದು ಇರ್ಬೇಕಂದ್ರೆ ಕಟ್ಟಕಬೇಕಲ್ಲ ಯಾವಾಗ ಒಂದ್ ಮನಿ ಅಂತ ಮಾಡ್ಕೋತೀನಿ ನಾನು ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಿದ್ರೊಳಗ ಕನ್ಸ ಕಾಣೋದಂದ್ರೆ ಪ್ರತಿಯೊಬ್ರು ಇದೊಂದು ಮನಿ ಕಟ್ಟಬೇಕು ಮನಿ ಕಟ್ಟಬೇಕು ಅನ್ನೋದು ನಾನ್ ಜೀವನ್ ಯಾವಾಗ ನೆನ್ಸಕತೇನಾ ನಾನು ಈ ಮೆಡಿಕಲ್ ಶಾಪ್ನ ದುಡಿದ್ರೊಳಗ ಮನಿ ಕಟ್ಟಕತಿ ಮಾಡಿಸ್ಬೇಕ ಇರ್ತಿತ್ತಲ್ಲ ಅದು ಹಿಂದಿಂದ ಏನಾಯ್ತಲ್ಲ ಅದು ಅಟ್ ಬೇಕಾದ್ರೆ ನಾವು ಅಲ್ಲಿ ಇರಕ್ಕೆ ಮನಸ್ಸಿಲ್ಲ ಅಂದ್ರೆ ಅದನ್ನ ಮಾರು ಇಲ್ಲಪ್ಪ ಅಂತಂದ್ರೆ ಅಲ್ಲೇ ಒಂದು ಮನೆ ಕಟ್ಕೊಂಡು ಇಟ್ಬಿಡು ಆರಾಮ್ ಐತೆ ಅದೇನ ಊರಿಗೆ ಅಪ್ ಅಂಡ್ ಡೌನ್ ಮಾಡ್ಕೋಬಹುದಲ್ಲ ಹಾ ಜಗಾಂತರೂ ರೆಡಿ ಐತಿ ಬಿಡು ಹೋಗ್ಲಿ ಬೇಕಾದ್ರೆ ನಿಮ್ಮ ಅಜ್ಜಿ ಕೊಡ್ತಾರ ಅಂತಂದ್ರೆ ಒಂದು ಮಾತು ಆದ್ರೆ ಅದಕ್ಕಾದ್ರೂ ಲೋನ್ ಮಾಡ್ಕೋಬೇಕಲ್ಲ ಮಿನಿಮಮ್ ಒಂದು ಸಫಿಶಿಯಂಟ್ ಒಂದು ಚಲೋ ಬೆಡ್ರೂಮ್ ಹಾಲ್ ಕಿಚನ್ ಎಲ್ಲ ಆಗ್ಬೇಕಂದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ಮೇ ಆಗಾರ ಬೇಕು ಹ್ಮ್ ಅಲ್ಲ ನಿಮ್ಮ ಮೆಡಿಕಲ್ ಶಾಪ್ ಹಂಗ ಮಾಡ್ತೀನಿ ನಾವ್ ಹಿಂಗ ಮನಿ ಶಿಫ್ಟ್ ಮಾಡೇವಿ ಅಂತೇಳಿ ಅತ್ತಿಯವರಿಗೆ ಮಾತಾಡ್ಸಿಲ್ಲ ಬೇಜಾರ ಬಿಡತ್ ನನಗಂತರು ಏನು ಒಂದೇ ಕಡೆ ತಕಡಿ ವಾಲ್ ಬಿಟ್ಟಲ್ಲ ಅಂತೇಳಿ ಒಂಥರ ಹೆಂಗ ಆಗ್ಬಿಟತ್ ಏನು ಏನ್ ಮಾಡಿದ್ರು ಮತ್ತು ನಮ್ಗೊಂದು ಮಾತು ಅನ್ನದ್ರು ಬಿಡಲ್ಲಮ್ಮ ಹಂಗ ಬೇಜಾರಾದಂಗಾಗಿ ನಾನು ಏನು ಏನಪ್ಪ ಗೊತ್ತಿಲ್ಲ ನೋಡ್ತೇನೆ ಆದ್ರೆ ಫೋನ್ ಹಚ್ಚ ಮಾತಾಡ್ತೀನಿ ಇಲ್ಲಾಂದ್ರ ಇಲ್ಲ ಅಯ್ಯೋ ನಮ್ಮ ಫೋನ್ ಹಚ್ಚಿ ಭಯ ಆತಿದ್ಲ ನಿನ್ ಗಂಡ್ ಬಿಟ್ಟಾನಂತ ಹೇಳಿ ನೀನು ಬಿಡಾಕ್ ಹೋಗ್ಬೇಡವಾ ಸರಿ ಅನ್ಸಲ್ಲ ಅವ್ರದ್ದೇನು ತಾಯಿ ಮಕ್ಳು ಕಂಡು ಬರಲ್ಲ ಇವತ್ತಲ್ಲ ನಾಳೆ ಕೂಡ್ತಾರ ಈಗ ನೀ ಮಾತಾಡ್ಸುದ್ ಬಿಟ್ಟಿ ಅಂತ ಸಾಯಿ ಕಡಗಲ್ ಗಂಟೆ ಬರ್ತತಿ ಅತ್ತಿನ ಮಾತಾಡ್ಸ್ಲಿಲ್ಲ ಸಸಿ ಅಂತ ಹೇಳಿ ಅದಕ್ಕೆ ಬೇಡವಾ ಮಾತಾಡ ಅಂತ ಭಯ ಆತಿದ್ಲ ಹ್ಮ್ ಅದು ನಿಜ ಆದ್ರೂ ಮಾತಾಡ್ಸಲ್ಲ ಮಾತಾಡಿದ್ರೆ ಮಾತಾಡಲ್ಲಲ್ಲ ನಾ ಏನು ಮಾಡ್ಲಿ ಒಂದ್ ಫೋನ್ ಅವ್ರ ಹಚ್ಚ ಆಮ್ಯಾಗ ಹಸ್ತೇನೆ ಈಗ ಬಂದೇನಲ್ಲ ನಾನು ಇಷ್ಟೋತನ ಬೆಡ್ಶೀಟ್ ಅದು ಹಾಸಿನಿ ಎಲ್ಲ ಅರಬಿ ಮಾಡ್ಚಿಟ್ಟೇನಿ ಕೆಲಸ ಸಾಕತ್ತೆ ಇನ್ನು ನಮ್ಮ ಪಾಪ ಪುಣ್ಯಕ್ಕೋಸ್ಕರ ಬಂಡೆ ಕೊಟ್ಟಾಳ ಎಷ್ಟ್ ಚಲೋ ಚಲೋ ಬಂಡೆನ ಕೊಟ್ಟಾಳು ಪಾಪ ನನಗಂತ ತಗ್ದಿಟ್ಟಿದ್ದ ಏನ್ ಮಾಡಿದ್ಲ ಗೊತ್ತಿಲ್ಲ ಈಗ ಅವಕಾ ಅಡಿಗೆ ರೀ ಆಸರಾಗ್ರಿ ಕ ಮಾಡ್ಕೊಂಡು ಒಂದ್ ಚಲೋ ಮಕ್ಕೊಂಡ್ ವಿಶ್ರಾಂತಿ ತಗೊಂಡ್ ಸಂಜಿ ಕುಂಚೋಕ್ ಹೋಗಿ ಇಲ್ಲೇ ಪೆಟಗ ದುರ್ಗದ ಹೋಗು ಆತಾಯಕ ಆ ಕಡೆ ಹೋಗಿ ಬಡ ಬಡ ಉಟ್ಕಾಯಿ ಕಾಯಿಪಲ್ಲೆ ಸಂತಿ ಅಕ್ಕಿ ಬ್ಯಾಳಿ ತಗೊಬೇ ಏನೇನ್ ಬೇಕಾವೆಲ್ಲ ನೋಡ್ತಾ ಈಗ ಅಡಿಗೆ ಏನ್ ಮಾಡ್ಲಿ ಅಡಿಗೆ ಚಂದ ನಿಮ್ಮವ್ವ ಕಟ್ಕೊಂಡು ಹೋಗ್ಲಾ ಅದು ಏನೋ ಅಡುಗೆ ಮಾಡಾಕತ್ತಿದ್ರು ಅವರು ನೀನು ಬೇಡ ಬೇಡ ಯಾಕೆ ತಾಸು ತೊಗೋತೀರಿ ಅಂದಿ ನೋಡು ಮತ್ತೆ ಪಾಪ ನಮ್ಮ ಬಡ್ಕೊಂತ ಬಿಡ ತಗೊಂಡೋಗ ಅಂತ ಹೇಳಿ ನಾನು ಯಾಕೆ ಸುಳ್ಳ ತಾಸು ತಗೋತಾಳ ಅಂತ ಹೇಳಿ ಬ್ಯಾಡ ಅಂದೆ ಹ್ಮ್ ತಡಿಯಂಗ ನಾನು ಇಲ್ಲೇ ಬಾಜುಕೊಂಡ್ ಹೋಟೆಲ್ ಐತಿ ಹೋಗಿ ಇಬ್ಬರಿಗೂ ಒಂದೊಂದು ಪಲಾವ್ ತಗೊಂಡ್ ಬರ್ತೇನೆ ಸದ್ಯ ಈಗಷ್ಟು ತಿನ್ನು ಅಂತ ಸಂಜೆ ಕೊಡ್ತು ಊಟ ಮಾಡಕ್ ಬರ್ತೈತಿ ಕಾಯಿಪಾಲಿಗೆ ಇರ್ಬೇಕಂತ ಅಡಿಗೆ ಮಾಡಿದ್ರ ಮನೆ ಹ್ಮ್ ಆಯ್ತು ತಗೋರಿ ಹ್ಮ್ ಜಳಕ ಮಾಡ್ಕೊಂಡ್ ಬಂದು ನಮ್ಮ ಒಂದು ಫೋನ್ ಹಚ್ಚಿ ಮುಟ್ಟೆ ಅಂತ ಹೇಳ್ಬೇಕಾಯ್ತಿ ಹೇಳ್ತಂತ ರೀ ಅಯ್ಯಪ್ಪ ಅಲ್ಲಿಂತ್ರ ಹೊತ್ಕೊಂಡ್ ಬಂದ್ ಅಯ್ಯಪ್ಪ ಸಾಕತ್ತ

ಅಯ್ಯೋ ಕೇಳ್ತಿರಲ್ರಿ ಅತ್ತಿಯವ್ರ ರಣ 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 ಬಿಸಿಲು ಹೊಡಿತಿತ್ರಿ ಪಾತಾಗ ಹೊರಗೆ ನಿಲ್ಲಕ ಆಗೋದಿಲ್ಲ ಅಲ್ಲಿ ಮಠ ಹೋಗಿ ಬರೋ ಅಷ್ಟೊತ್ತಿಗೆ ವಾ ಸರಗಡಗಡ ಅತ ನಿನ್ನ ಸೊಸಿ ಮೇರವಣಿಗೆ ಹೋಗ್ಯಾಳ ಯಾಕ ಗೊತ್ತಿಲ್ಲ ನೀನು ಹೇಳಿಲ್ಲ ನಾಕಿ ಅನ್ನಲ್ರಿ ಅತ್ತಿಯವ್ರ ಹೇಳಕ್ಕಿ ಬಂದು ಹೇಳಿದ್ಲೆ ಗಿರ್ನಿ ಮಠ ಹಾಂ ಬಂದಿದ್ಲ ನಾಕಿ ಹಾಂ ಅಕ್ಕಿ ಬಂದಿದ್ಲ ಬಂದು ಅಕ್ಕಿ ಬಂದಿದ್ಲ ಅಂದ್ರೆ ಏನೋ ಗಾಡಿ ಕಡೆ ಆ ಮಗ ಬಂದು ಹೇಳಿದ್ನ ಒಳಗೆ ಗಿರಣ್ಯಾಗ ಅಂದ್ರೆ ಹಿಟ್ಟು ಧೂಳ

ಅಯ್ಯೋ ಮನಿ ಸೊಸಿನ ಸೊಸಿ ಅನ್ಕೊಂಡ್ರೆ ಸೊಸಿನ ಅಕ್ಕಳ ಮಗಳ ಅನ್ಕೊಂಡ್ರೆ ಮಗಳ ಅಕ್ಕಳ ಸುಮ್ನೆ ಇರ್ರಿ ಅತ್ತೀರ ಎದ್ದಕ್ಕಿಂತ ಎಲ್ಲ ಮಾತಾಡಿ ಕೆಟ್ಟಕ್ಕಿರಿ ಹಾಕೋಲ್ಲ ತಗ ವಯಸ್ಸು ಈಗೇನ್ರಿಪ್ಪ ಎಲ್ಲ ವಯಸ್ಸಾದ್ರೆ ಹಾಕೋತಾರ ಅಷ್ಟು ಆಕೆ ಲಕ್ಷ್ಮಣ ಚುಡಿದಾರ ಹಾಕೊಂಡಿದ್ದಲ್ಲ ಮ್ಯಾಗ ಒಡ್ನೆ ಹಾಕೊಂಡಿದ್ಲ ಏನ್ಬಿಡಪ್ಪ ಅಸೈತಿ ತೋಳಿಲ್ಲ ಈ ಟೈಪ್ ಮಣಕಾಲ್ ಮ್ಯಾಗ ನಂಗಿಲ್ಲ ಏನಿಲ್ಲ ಬೇಕಾದಂಗೈತಿ ನಾನ್ ಗುರ್ಸಿದ್ದು ಸುಮ್ನದಾನಂದ್ರೆ ವಿಚಾರ ಮಾಡ್ರಿ ನೀವು ಅದೆಷ್ಟು ಚಲೋ ಐತರಿ ಅಂತ ಹೇಳಿ ನಾನು ಅದನ್ನ ಹೇಳಾಕತ್ತೀನಿ ಅಗಲಿಂದ ಆಕಿ ಮಾತಾಡ್ಬಿಡ್ಬೋಳಕ್ಕೆ ಹಾ ನಡ್ರಿಪ್ಪ ಒಟ್ಟು ಅಡ್ಡಕ್ಕ ನಮಗ್ ನಿದ್ದಿ ಬಾಗರಾಗತ್ತೀಪ್ ಮಕ್ಕೋತೀನಿ ಹಾ ಹಂಗ ಹೋದ್ ನೋಡಿಕಿ ವಾ ಹೋಯ್ ಬಿಡ್ವೆ ಏ ಬಾಲಾ ಇಸಿದಾ ಏನ್ ಬಿ ಆಗಲಿ 2000 ರೂಪಾಯಿ ಕೊಟ್ಟಿನ ಅಕ್ಕಿಗೆ ಮಂಜೌಗ ಆ ರೊಕ್ಕ ಏನು ಗಿಡದಾಗ ಬೆಳಿತಾವ ನೀನಗ ಎಲ್ಲಿಂದ ಬಂದು 2000 ರೂಪಾಯಿ ರೊಕ್ಕ ನಿನ್ನ ಕೊಡಕ ನೀ ಕಷ್ಟ ಬಿಡಿ ದುಡದಲ್ಲೇ ನಿನ್ನ ಮಗ ದುಡದಲ್ಲೇ ಹೋದಲ ಅಕ್ಕಿಗೆ ಅದಕಲ್ಲ 2000 ಕೊಟ್ಟಿ ಗಂಡ ದುಡ್ಯಾಕ ತಾನ ಇಲ್ಲಿಗ ಮತ್ತೆ ಅದಾ ಹಾಟಾ ಅಚ್ಚಿನ ಅಯ್ಯೋ ಏನೋ ಒಂದು ಈಗ ಇನ್ನೂ ಪಗಾರ ಬಂದಿಲ್ಲ ಏನಾದ್ರು ಹೆಣ್ಮಕ್ಳು ಕಷ್ಟ ಅಷ್ಟು ಇರ್ತಾವು ಇದಕ್ಕರ ಕೈ ಖರ್ಚಿಗೆ ಹಾಕತಿ ಒಂದು ಬ್ಯಾಳೆ ಎಣ್ಣೆ ಹಾಲು ಏನೋ ಒಂದು ಸಕ್ಕರೆ ಚಾಪಡಿ ತರ್ತಾಳೆ ಅಂತ ಕೊಟ್ಟಿನಿ ಇರಲಿ ಬಿಡುಬಿ ಇವತ್ತಾಗ ಏನಾತ ಮಗಳಲ್ಲ ಏನು ಹಂಗೆ ಒಂದು ನಮನಿ ಇವ್ರಿಗೆ ಮಾಡ್ದಂಗೆ ಮಾಡ್ತೀವಿ ಇವತ್ತಾಗ ಬಿಡು ಹೋಲತ್ತಾಗ ಎರಡು ಸಾವಿರ ರೂಪಾಯಿ ಎಲ್ಲೇ ಹೋಗತಿ ಎಲ್ಲೇ ಬರ್ತತ್ತಾಗ ತಿಂಡು ಉಂಡು ತಿ ಕಳ್ದಿರ್ತೀವಿ ಅಂತ ಬಿಡು ಹೋಲಿ ಏ ಊರು ಭಾಡೆ ಆಗಲ್ಲೇ ಮಾರ್ಕೆಟಿಗೆ ಹೋದ್ಲು ಪ್ಯಾಟಿಗೆ ಪ್ಯಾಟಿಗೆ ಹೋದ್ಲು ಯಾವ ಥರ ಕರ್ಕೊಂಡೆ ಇದನ್ನೆಲ್ಲ ನಿನ್ನ ಹೆಂತಿಗೆ ಹೇಳಿದ್ರೆ ಸಿಟ್ಟು ಬರ್ತತ್ತಕ್ಕೆ ಏನು ನಾನು ನೋಡಿ ಕಣ್ಣಿದ್ದ ಕುಡ್ಡಿಗೆ ನಾನು ಗೊತ್ತೈತಾನ ಮಳೆಗಿಮೇಗೆ ನಿಂತಿದ್ನಿ ಆ ಕೇಳ್ ಹೊಂಟಿದ್ಲು ಗೊತ್ತನ ಓ ಸುಚೀಲಾ ಹಿಡ್ಕೊಂಡು ギャಲ್ತಾರಾ ನಾಲ್ಕು ಮಂದಿ ದುಂಡು ಗುಡಿಸ್ಕೊಂಡು ಪ್ಯಾಟಿ ಹೊಂಟನೆ ಅಂತ ಜಿಕಲ್ತಾ ಜಿಕಂತ ಹೊಂಟಿದ್ಲು ಕುಣ್ಕಂತ ಹಾ 2000 ಕೊಟ್ಟೆನ ಮತ್ತೆ ಚಿಗ್ರ ಗೆದ್ದ್ಲಿ ಈಗ ಪ್ಯಾಟಿ ಹೊಂಟಿದ್ಲು ಏನರ ಮನಿಗ ಸಾಮ aantara ಕೂಗಿರ್ಬೇಕು ಅಯ್ಯಯ್ಯ ತಡಿ ತಡಿ ಬಂದಿಂದ ವಿಚಾರಿಸ್ತನಿ ಏನು ತಂದಾಳ ಏನು ಬಿಟ್ಟಾಳ ಅಂತೇಳಿ ಹೇಳಿ ಆಮೇಲೆ ನಿನಗೆ ತಗೊಂಡೆ ನೆಟ್ಟ ಗೆರು ನಿನಗೆ ಏಟ್ ಬೂಟ್ಲಿ ಹೊಡೆದ್ರು ಬುದ್ಧಿ ಬರೋದಿಲ್ಲ ಬಾಡಿಯ ನಿನಗೆ ರೊಕ್ಕ ಕೊಡಬೇಡಾ ಹಂಗ ಹಂಚಿದಂಗ ಮಾಡ್ಬೇಡಾ ಅಂತ ನಿನಗೆ ಹೇಳ್ತಾರೆ ಪೇಟಿಗೆ ಸಾಮಾನ ತರಾಕ ಹೋದ್ಲಾ ಸೀರೆ ತರಕೋದ್ಲ ಯಾರಿ ಗೊತ್ತೈತಿ ಆಸ್ಮಂದಿ ದುಡ್ಡು ನನಗೆ ಹೋಗ್ಯಾಳಂದ್ರಸ್ತೀತಿ ಯಾಕ ನಮ್ಮ ಊರಾಗ ಸಿಗುದಿಲ್ಲ ಬೇಕಾದಂಗೆ ಸಿಗತಾವ ಎಲ್ಲಾ ಐಟಮ್ ಈಕೆ ನನಗೆ ನನ್ ಪ್ಯಾಟಿ ದುರ್ಗದ ದುರ್ದಿಲ್ಲಿ ಹೋಗ್ಯಾಳ ಅಂದ್ರ ಎಲ್ಲಿ ಏನಾರ ಒಂದು ಬಡಿವಾರ ಮಾಡ್ಕೊಂತ ಸೀರೆ ಲಂಗಾನ ಇನ್ನೊಂದ್ ಏನ ಹಿಡ್ಕೊಂಡ್ ಬರ್ತಾ ನೋಡ್ಬಿರೀ ಇಲ್ಲ ಅವ್ರವ್ರ ಜವಾಬ್ದಾರಿ ಮನಿ ಜವಾಬ್ದಾರಿ ಬಿದ್ದತಿ ಹಂಗ್ಯಾಕ್ತಳ ಸುಮ್ನೆ ಇರ್ನಿ

ಸೊಕ್ಕ ಸೊಕ್ಕ ಮಾಡಿದ್ಕರ್ ನೆನ್ವಿಲೌಕ್ ಆದ್ರೂ ಏನಪ್ಪಾ ಇಂತಾಕಿ ಜೋಡಕಳ ಅನ್ಕೊಂಡಿದಿಲ್ ಬಿಡ್ರಿ ಅರವಿಂದ್ ಅಣ್ಣಗ ಎಲ್ಲಾರು ನಿನ್ನಂಗ ಇರ್ಬೇಕಲ್ಲ ಉರ್ಮಿಳ ಏನ್ ಹಳ್ಳ್ಯನಕೂ ಎಷ್ಟು ಶಾಣೆ ಅದಿ ಏನ್ ಸುಖ್ಮದಿ ಮಾತಾಡಂಗಲ್ ಹಂಗ್ ತೊಡಬಂಗ ಮಾತಂಗ ಎಷ್ಟ್ ಚಲೋದಿ ನಿನ್ನಂಗ ಇರ್ಬೇಕಲ್ವ ಹೌದ್ರಿ ಅತ್ತಿ ಅವ್ರ ನಮಗ್ ಹಿಂಗ ಇನ್ನೊಬ್ರಿಗೆ ಜಗಳ ಪಗ ಹಚ್ಚುದಂದ್ರ ಆಗಿ ಬರ್ದ ಬಿಡ್ರಿ ಬಂದ ನಾಲ್ಕು ದಿನಕ್ಕೆ ಮದನ್ನ ತಾಯಿನ ದೂರ ಮಾಡಿಟ್ಲ ಅತ್ತಿವರ ಮೊನ್ನೆ ನೀವೇನ್ ಸ್ಟೇಟಸ್ ಇಟ್ಟಿದ್ರಲ್ಲ ಹಂಗ ಇಡ್ಬೇಕ ನೋಡ್ರಿ ಅವ್ರಿಗೆ ಹೌದ್ ಹೌದ್ ಹಂಗ ಇಡಬೇಕ್ ಅವ್ರಿಗೆ ನಾಳೆ ಹೋಗ್ತಾರೀ ಹೋಗಿ ಬೇಸಕ್ಕೆ ಕೇಳ್ತಾನೆ ಹ್ಮ್